ಮಾಡೋದಿಲ್ಲ. ಅವ್ರು ತಿಳ್ಕೊಂಡಿದ್ದಾರೆ ನಾನು ಹೇಳೋದನ್ನ ಬೇರೆಯವರು ಪಾಲಿಸ್ಬೇಕು, ನನಗದು ಸಂಬಂಧ ಇಲ್ಲ ಅನ್ನೋದು ಅವರ ವೇದಾಂತ ಸಿದ್ಧಾಂತ. ರಾಜ್ಯದೆಲ್ಲೆಡೆ ಈ ಬಾರಿ ಉತ್ತಮ ಮುಂಗಾರು ಮಳೆಯಾಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಹೇಳಿಕೊಳ್ಳುವಷ್ಟು ಮಳೆಯೇನೂ ಆಗಿರಲಿಲ್ಲ. ತುಂಬಾ ಸಾಧಾರಣವಾದ ಹಗುರವಾದ ಮಳೆಯಾಗ್ತಾ ಇತ್ತು. ಹೀಗಾಗಿ ಮಳೆಗಾಲ ಮುಗಿಯುವಷ್ಟರಲ್ಲಿಯೇ ಮತ್ತೆ ಬೇಸಿಗೆ ಬಂದಂತಹ ಅನುಭವ ಬೆಂಗಳೂರಿಗರಿಗೆ ಆಗ್ತಾ ಇತ್ತು. ಆದರೆ ನಿನ್ನೆ ಮಧ್ಯಾಹ್ನ ಸುರಿದಂತಹ ಭಾರಿ ಮಳೆಯಿಂದಾಗಿ ಬೆಂಗಳೂರಿನ ನೆಲ ತಂಪೆರೆದಂತಾಗಿದೆ. ಅಲ್ಲದೆ ಸತತವಾಗಿ 2 ಗಂಟೆಗಳ ಕಾಲ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿದ್ದು ರಸ್ತೆ ಗುಂಡಿಗಳಲ್ಲಿಯೂ ಕೂಡ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಇನ್ನು ಈ ಕಾರಣದಿಂದಾಗಿ ಸಾಕಷ್ಟು ಸಂಚಾರ ದಟ್ಟಣೆ ಕೂಡ ಉಂಟಾಗಿದ್ದು ಈ ಟ್ರಾಫಿಕ್ನ ಕ್ಲಿಯರ್ ಮಾಡೋದಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಸಂಚಾರಿ ಪೊಲೀಸರು ಪರದಾಡುವಂತಹ ಅಥವಾ ಸರ್ಕಸ್ ಮಾಡ್ತಾ ಇದ್ದ ದೃಶ್ಯಗಳು ಕಂಡು ಬಂದವು. ಬನ್ನಿ ಹಾಗಾದ್ರೆ ಬೆಂಗಳೂರಿನ ರಸ್ತೆಗಳು ಯಾವ ರೀತಿ ನೀರಿನಿಂದ ತುಂಬಿಕೊಂಡಿದ್ದಾವೆ ಅನ್ನೋದನ್ನ ನೋಡೋಣ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.